ಖಾಲಿ ಪತ್ರಕ್ಕೆ ಮೃತ ವೃದ್ಧೆ ಹೆಬ್ಬಟ್ಟು ಒತ್ತಿಸಿಕೊಂಡಿದ್ದಾರೆ ಸಂಬಂಧಿಕರು. ಸಾವನ್ನಪ್ಪಿದ ವೃದ್ಧೆ ಜಯಮ್ಮ ಎಂಬುವರ ಸಂಬಂಧಿಕರಿಂದ ಈ ಕೃತ್ಯ ನಡೆದಿದೆ. ಶವವಾಗಿ ಮಲಗಿದ್ದವರ ಹೆಬ್ಬಟ್ಟು ಒತ್ತಿಸಿಕೊಂಡಿದ್ದಾರೆ ಸಂಬಂಧಿಕರು. ಎಷ್ಟು ಸ್ವಾರ್ಥ ನೋಡಿ, ಹಲವು ಖಾಲಿ ಪತ್ರಗಳಿಗೆ ಮೃತ ವೃದ್ಧೆಯ ಹೆಬ್ಬಟ್ಟನ್ನ ಒತ್ತಿಸಿಕೊಂಡಿದ್ದಾರೆ. ಸಂಬಂಧಿಕರ ಕೃತ್ಯವನ್ನ ವಿರೋಧಿಸಿದ ಸ್ಥಳದಲ್ಲಿದ್ದಂತಹ ಮಹಿಳೆ ಅದನ್ನ ವಿರೋಧಿಸ್ತಾರೆ. ಮಹಿಳೆಯ ಜೊತೆ ಸಂಬಂಧಿಕರ ವಾಗ್ವಾದ ಕೂಡ ನಡೆಯುತ್ತೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿರುವಂತಹ ಮಹಿಳೆ ಜೊತೆ ವಾಗ್ವಾದ ಕೂಡ ನಡೆಯುತ್ತೆ, ಜಗಳ ಕೂಡ ಆಡ್ತಾರೆ. ಮೃತ ವೃದ್ಧೆಯಿಂದ ಹೆಬ್ಬಟ್ಟು ಒತ್ತಿಸಿಕೊಂಡ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ಘಟನೆ ಮೈಸೂರಿನ ಶ್ರೀರಾಮ್ಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಅದು ನಿಮಗ್ ಬೇಡ, ಸರಿಯಾಗಿ ಮಾತಾಡಿ. ನಮ್ ಪತ್ರ ಬರ್ದ ನಿಮ್ಮನೆ ಬಾಗಿಲು ನಾವು ಬರ್ಬೇಕಿಲ್ಲ ಕೊಡಿ ಅಂದ್ರೆ ಯಾಕೆ ಕೊಡ್ತಾ ಇದ್ದು ನಿಮಗ್ ಬೇಡ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೀಡ್ತಾರೆ. ತಿಮ್ಮೇಗೌಡ, ಯಾರಾದ್ರ ಮನೆಯಲ್ಲಿ ಸಾವನ್ನಪ್ಪಿದೆ ಅಂತಂದ್ರೆ ಅಲ್ಲಿ ಶೋಕ ಇರುತ್ತೆ, ಅಳ್ತಾ ಇರ್ತಾರೆ, ದುಃಖ ಇರುತ್ತೆ. ಆದ್ರೆ ಇಲ್ಲಿ ಸ್ವಾರ್ಥ ಕಂಡು ಬರ್ತಾ ಇದೆಯಲ್ಲ ಸಭಾ. ಎಲ್ಲದಕ್ಕೂ ಮುಖ್ಯವಾಗಿ ಮೈಸೂರು ಸಾಂಸ್ಕೃತಿಕ ನಗರಿ ಅಷ್ಟೇ ಅಲ್ಲ, ಪ್ರಜ್ಞಾವಂತರ ನಗರಿ ಅಂತಾರೆ. ಇತ್ತೀಚೆಗೆ ಅದ್ಯಾಕೋ ಏನೋ ಪ್ರಜ್ಞಾವಂತರ ನಗರಿಯಲ್ಲಿ ಒಂದ್ ರೀತಿ ಅರೆ ಪ್ರಜ್ಞಾವಂತ ಅಂದ್ರೆ ಪ್ರಜ್ಞಾವಂತರ ನಗರಿಗೆ ತದ್ವಿರುದ್ಧವಾದಂತಹ ಒಂದು ಅಮಾನವೀಯ ಘಟನೆಗಳು, ಪೈಶಾಚಿಕ ಕೃತ್ಯಗಳು ಬೆಳಕಿಗೆ ಬರ್ತಾ ಇದಾವೆ. ಅದರಂತೆ ದನದಾಹಿ ದನಕ್ಕೆ ಒಳಗಾದಂತ ಒಂದು ಕುಟುಂಬ, ಒಂದು ಮೃತ ಸಂಬಂಧಿಕ ಮಹಿಳೆಯೊಬ್ಬರ ಒಂದು ಮೃತ ಮಹಿಳೆಯ ಒಂದು ಹೆಬ್ಬೆಟ್ಟನ್ನು ಒತ್ತಿಸ್ಕೊಳ್ಳೋದ್ರ ಮುಖಾಂತರ ಆಕೆ ಹೆಸರಿನಲ್ಲಿರ್ತಕ್ಕಂತ ಆಸ್ತಿಯನ್ನ ಕಬಳಿಸೋದಕ್ಕೆ ಮುಂದಾಗಿರ್ತಕ್ಕಂಥ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಂತೆ ನವೆಂಬರ್ 17ನೇ ತಾರೀಕು ಮೈಸೂರಿನ ಶ್ರೀರಾಮ್ಪುರದಲ್ಲಿರ್ತಕ್ಕಂಥ ಜಯಮ್ಮ ಎಂಬಾಕೆ ವಯೋವೃದ್ಧ ಸಹಜ ಕಾಯಿಲೆಯಿಂದ ಮೃತಪಟ್ಟಿರ್ತಾರೆ. ಆಕೆ ಏನು ತವರು ಮನೆಯಲ್ಲಿ ಅಂದ್ರೆ ಗಂಡ ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತವರು ಮನೆಯಲ್ಲೇ ಇರ್ತಾರೆ. ತವರು ಮನೆಯಲ್ಲಿರ್ತಕ್ಕಂಥ ಹಿನ್ನೆಲೆ ಆಕೆ ಆತರ ಅಣ್ಣನ ಮಕ್ಕಳು ಅಂದ್ರೆ ಜಯಮ್ಮನವರ ಅಣ್ಣನ ಮಕ್ಕಳು ಜಯಮ್ಮನ ಹೆಸರಲ್ಲಿರ್ತಕ್ಕಂಥ ಆಸ್ತಿಯನ್ನ ಕಬಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೃತಪಡುತ್ತಿದ್ದಂತೆ. ಅಂದ್ರೆ ಆ ಒಂದು ಶವದ ಹೆಬ್ಬೆಟ್ಟನ್ನು ಒತ್ತಿಸ್ಕೊಳ್ತಾ ಇರ್ತಕ್ಕಂಥ ಒಂದು ವಿಡಿಯೋವು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಹಿಳೆಯೊಬ್ಬರು ರೆಕಾರ್ಡ್ ಮಾಡಿದ್ದಾರೆ. ಆ ರೆಕಾರ್ಡ್ ಮಾಡಿದಂಥ ಮಹಿಳೆಯನ್ನ ಇದೀಗ ಆ ಕುಟುಂಬಸ್ಥರು ಕೂಡ ಸಾಕಷ್ಟು ನಿಂತಿರ್ತಕ್ಕಂಥದ್ದು, ಸಾಕಷ್ಟು ಬೆದರಿಕೆ ಹಾಕಿರ್ತಕ್ಕಂಥದ್ದು. ನಾವು ನಮ್ಮ ಸಂಬಂಧಿಕರು ನಮ್ಮ ಸಂಬಂಧಿಕರ ಆಸ್ತಿಯನ್ನ ನಾವು ತಿಂತೀವಿ, ನೀವು ಯಾರು ಕೇಳೋದಕ್ಕೆ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ವಾಗ್ವಾದಕ್ಕೂ ಕೂಡ ಕಾರಣವಾಗಿದೆ. ಜೆಎಂನವರು ಮೂಲತಃ ಮೈಸೂರಿನ ಕೆ ಜಿ ಕೊಪ್ಪಳನವರು ಗಂಡ ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಏನು ಶ್ರೀರಾಮ್ಪುರದಲ್ಲಿರ್ತಕ್ಕಂಥ ತನ್ನ ತವರು ಮನೆಗೆ ಹೋಗಿ ಅಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಅಂದ್ರೆ ಅಲ್ಲೇ ಅವರು ಕಾಲವನ್ನ ಕಳೀತಾ ಇದ್ರು. ಆದ್ರೆ ಇತ್ತೀಚೆಗೆ ವಯಸ್ಸಾದ ಕಾಯಿಲೆಯಿಂದ ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಅಣ್ಣನ ಮಕ್ಕಳು ಯಾವುದೇ ರೀತಿಯಾದಂತಹ ಆರೈಕೆ ಮಾಡದೇ ಇದ್ರು ಕೂಡ ಈ ರೀತಿಯಾಗಿ ಆತನ ಹೆಸರಿನಲ್ಲಿರ್ತಕ್ಕಂಥ ಅಂದ್ರೆ ಜಯಮ್ನವರ ಹೆಸರಿನಲ್ಲಿರ್ತಕ್ಕಂಥ ಪಾಂಡವಪುರ ಜಮೀನು ಆಗಿರ್ಬೋದು, ಮತ್ತೊಂದು ಕಡೆಗೆ ಕೆ ಜಿ ಕೊಪ್ಪಳನಲ್ಲಿರ್ತಕ್ಕಂಥ ಒಂದು ಏನು ಮನೆ ಆಗಿರ್ಬೋದು, ಈ ಎರಡು ಮನೆಗಳ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತ ಒಂದು ಹೆಬ್ಬೆಟ್ಟನ್ನ ಒತ್ತಿಸ್ಕೊಂಡು ಅದು ಖಾಲಿ ಪತ್ರಕ್ಕೆ ದಸ್ತಾವೇಜು ಪತ್ರ ಬರುತ್ತಲ್ಲ ಸಭಾ, ಆ ಒಂದು ದಸ್ತಾವೇಜು ಪತ್ರಕ್ಕೆ ಖಾಲಿ ದಸ್ತಾವೇಜು ಪತ್ರಕ್ಕೆ ಸಹಿಯನ್ನು ಹಾಕಿಸ್ಕೊಂಡಿರ್ತಕ್ಕಂಥದ್ದು ಇವರ ಒಂದು ದನದಾಯಿತನ, ಅಮಾನವೀಯ ಇವರ ಒಂದು ಕೃತ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ಸಭಾ. ಓಕೆ ತಿಮ್ಮೇಗೌಡ, ಧನ್ಯವಾದ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.